ಸ್ನೇಹಿತರ ನಮಸ್ತೆ ನಾನು ಗಜಾನಂದ್ ನಿಮಗೂ ಒಂದು ಒಳ್ಳೆಯ ಆಪರ್ಚುನಿಟಿನ ನ ತಗೊಂಡ್ ಬಂದಿದ್ದೀನಿ ಇದರಿಂದ ನಿಮ್ ತುಂಬಾ ಜನ ಡ್ರೈವರ್ಸ್ ಗಳಿಗೆ ಕ್ಯಾಬ್ ಆಗಿರ್ಬೋದು ಅದೇ ರೀತಿ ಆಟೋ ಆಗಿರ್ಬೋದು ಯಾರೆಲ್ಲ ಡ್ರೈವರ್ಸ್ ಇದ್ರೆ ಇವ್ರಿಗೆ ತುಂಬಾನೇ ಬೆನಿಫಿಟ್ ಆಗುತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಗೆಲ್ಲ ಅರ್ಥ ಆಗುತ್ತೆ ಒಂದು ಹೊಸ ಆ್ಯಪ್ ಬಂದಿದೆ ಆ ಆ್ಯಪು ನಮ್ಮ ಡ್ರೈವರ್ಸ್ ಗಳಿಗೋಸ್ಕರನೇ ಅಂತಾನೆ ರೆಡಿ ಮಾಡಿದ್ದಾರೆ ಅದೇ ರೀತಿ ಡ್ರೈವರ್ಗಳನ್ನ ಕೂರಿಸ್ಬಿಟ್ಟು ಯಾವ ರೀತಿ ಆ್ಯಪ್ ಮಾಡಿದ್ರೆ ರೆಡಿ ಇರುತ್ತೆ ನಿಮ್ಗೆ ಯಾವ ರೀತಿ ಸಫಿಸಿಯೆಂಟ್ ಆಗುತ್ತೆ ನಿಮ್ಗೆ ಯಾವ ರೀತಿ ಆ್ಯಪ್ ಬೇಕು ಅಂತ ಕೇಳ್ಬಿಟ್ಟು ರೆಡಿ ಮಾಡಿರುವಂತಹ ಒಂದು ಅಪ್ಲಿಕೇಶನ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಇದು ಕಮಿಷನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ನ ಕ್ಲಿಕ್ ನ ಮಾಡಿ ಸ್ನೇಹಿತರೆ ಇವಾಗ ಏನಪ್ಪಾ ಅಂದ್ರೆ ಇವಾಗ ಬೇರೆ ಬೇರೆ ಆ್ಯಪ್ ಗಳಲ್ಲಿ ನೀವೇನು ಓಡಿಸ್ತಾ ಇದ್ರ ಇವಾಗ ಆ ಆಪ್ಗಳಲ್ಲಿ ಬಂದ್ಬಿಟ್ಟು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಹೊಡಿತಾ ಇದಾರೆ ನಿಮ್ಗೆ ಒಂದು ದಿನಕ್ಕೆ ಇಲ್ಲ ಅಂದ್ರೂ ನೀವು ಐನೂರು ರೂಪಾಯಿ ಕಟ್ತಾ ಇದೀರಾ ಓಕೆ ಐನೂರು ರೂಪಾಯಿ ನಿಮ್ ಕಡೆಯಿಂದ ಕಮಿಷನ್ ಹೋಗ್ತಾ ಇದೆ ಒಂದು ದಿನಕ್ಕೆ ಐನೂರು ರೂಪಾಯಿ ಅಂದ್ರೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಕಮಿಷನ್ ಆಯ್ತು ಬಟ್ ನಮ್ಗೆ ಅದು ಗೊತ್ತಾಗ್ತಲ್ಲ ಯಾಕಂದ್ರೆ ಒಂದ್ ರೈಡ್ ಹಿಂದೆ ಒಂದ್ ರೈಡ್ ಹಿಂದೆ ನಮ್ಗೆ ಹೋಗ್ತಾ ಇರುತ್ತೆ ಗೊತ್ತಾಗಲ್ಲ ಇವಾಗ ಏನಾದ್ರು ನಾವು ಐದ್ ಅಂದ್ರೆ ಒಂದ್ ಹತ್ತು ಕಿಲೋಮೀಟರ್ ಏನಾದ್ರು ಹೋಗ್ ಬಂದ್ರೆ ನಮ್ಗೆ ಒಂದ್ ಐನೂರು ರೂಪಾಯಿ ಏನಾದ್ರು ಕಸ್ಟಮರ್ ಕೊಟ್ರೆ ಅದ್ರಲ್ಲಿ ನೂರಿಂದ ಇನ್ನೂರು ರೂಪಾಯಿ ಅವರೇ ತಗೋತಾ ಇದಾರೆ ನೂರಿಂದ ನೂರ ಐವತ್ತರೆಗೂ ಕಮಿಷನ್ ಅಂತಾನೆ ಕಟ್ ಆಗ್ತಾ ಇದೆ ಅದಕ್ಕೋಸ್ಕರನ ಈ ಆಪ್ ನ ರೆಡಿ ಅಂತಾನೆ ಹೇಳ್ಬೋದು ಇದ್ರಲ್ಲಿ ಕಮಿಷನ್ ಬಂದ್ಬಿಟ್ಟು ತುಂಬಾನೇ ಕಡಿಮೆ ಕಮಿಷನ್ ಅಂತ ಇದರಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ಬೋದು ಯಾವ ರೀತಿ ಅಂದ್ರೆ ಒಂದು ಸಬ್ಸ್ಕ್ರಿಪ್ಷನ್ ಪ್ಲಾನ್ ಇದೆ ಸಬ್ಸ್ಕ್ರಿಪ್ಷನ್ ಪ್ಲಾನ್ ನಾವೇನಾದ್ರೂ ಆಕ್ಟಿವೇಟ್ ಮಾಡ್ಕೊಂಡ್ವಿ ಅಂದ್ರೆ ನಾವು ಎಷ್ಟ್ ಸೈಡ್ ಬೇಕಾದ್ರೂ ಓಡಿಬಹುದು ಬೆಳಿಗ್ಗೆನೋ ಓಡಿಬಹುದು ಬೆಳಿಗ್ಗೆ ಒಬ್ಬ ಡ್ರೈವರ್ ಓಡಿಬಹುದು ರಾತ್ರಿ ಒಬ್ಬ ಡ್ರೈವರ್ ಓಡಿಬಹುದು ಈ ರೀತಿ ಮಾಡ್ಬೋದು ಸಬ್ಸ್ಕ್ರಿಪ್ಷನ್ ಪ್ಲಾನ್ ಬಗ್ಗೆ ನಾನು ಇವಾಗ ತಿಳಿಸ್ತೀನಿ ಏನಂದ್ರೆ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಬಂದ್ಬಿಟ್ಟು ಆಟೋಗೆ ಬಂದ್ಬಿಟ್ಟು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಫೈ ಫೈವ್ ಇದೆ ಅದೇ ರೀತಿ ಇದಕ್ಕೆ ಕ್ಯಾಬ್ಗೆ ಬಂದ್ಬಿಟ್ಟು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಇವಾಗ ನೀವೇ ಯೋಚನೆ ಮಾಡಿ ಅಲ್ಲಿ ಹದಿನೈದು ಸಾವಿರ ಕೊಡೋದು ಬೆಸ್ಟ್ ಇಲ್ಲಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡೋದು ಬೆಸ್ಟ್ ನೀವು ಅನ್ಕೋಬಹುದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೊಂದ ಅಷ್ಟೊಂದ ಅನ್ಬೋದು ಬಟ್ ಅಲ್ಲಿ ನಾವು ಹದಿನೈದು ಸಾವಿರ ಕೊಡ್ತಾ ಇದೀವಿ ಬಟ್ ನಮಗೆ ಅದು ಗೊತ್ತಾಗ್ತಾ ಇಲ್ಲಿ ಏನು ಅಂದ್ರೆ ಇದು ಒಂದು ರೈಡ್ಗೆ ಟೆನ್ ಪರ್ಸೆಂಟ್ ಅಂತ ಕಟ್ ಆಗುತ್ತೆ ನಮ್ಗೆ ಯಾವಾಗ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೋ ಆಮೇಲೆ ನಮ್ಗೆ ಯಾವ್ದೇ ರೀತಿಯ ಕಟ್ ಆಗಲ್ಲ ಇವಾಗ ನೋಡಿ ಹತ್ತು ದಿನಕ್ಕೆ ನಮ್ದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆಯ್ತು ಅನ್ಕೊಳ್ಳಿ ಹತ್ತು ದಿನಕ್ಕೆ ನಮ್ದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ನಮ್ದು ಕಮಿಷನ್ ಏನ್ ಅಂದ್ರೆ ಏನ್ ಕಟ್ ಆಗ್ತಾ ಇತ್ತು ಸಬ್ಸ್ಕ್ರಿಪ್ಷನ್ ಪ್ಲಾನ್ ಅಂದ್ರೆ ಹದಿನೈದು ದಿನ ಇನ್ನೇನು ಹದಿನೈದು ದಿನ ಡ್ರೈವ್ ಮಾಡ್ತೀರಾ ಇದಕ್ಕೆ ಯಾವುದೇ ರೀತಿಯ ಕಮಿಷನ್ ಇರಲ್ಲ ಫ್ರೀ ಆಗಿ ಹೊಡಿಬಹುದು ಆಟೋ ಆಗಿರ್ಬೋದು ಕ್ಯಾಬ್ ಆಗಿರ್ಬೋದು ಈ ರೀತಿ ಪ್ಲಾನ್ ನ ಮಾಡ್ಕೊಂಡಿದ್ದಾರೆ ಇದು ಅಂದ್ರೆ ಏನಂದ್ರೆ ಡಿಲಿವರಿ ಅಂದ್ರೆ ಯಾರಾದ್ರೂ ಇವ್ರು ಇದಾರಲ್ಲ ಡ್ರೈವರ್ಸು ಅವ್ರನ್ನ ಕೇಳಿದ್ದಾರೆ ನಿಮ್ಗೆ ಈ ರೀತಿ ಆಪ್ಬೇಕು ನಿಮ್ಗೆ ಏನಾದ್ರು ಏನೇನು ಬೇಕು ಅಂತ ಕೆಲವೊಂದು ಕಡೆ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಬೇರೆ ಬೇರೆ ಅಪ್ಲಿಕೇಶನ್ ಗಳಲ್ಲಿ ಇನ್ಸೆಂಟಿವ್ಗಳನ್ನ ಕೊಡ್ತಾರೆ ಬೋನಸ್ ಗಳನ್ನ ಕೊಡ್ತಾರೆ ಆ ರೀತಿ ಈ ರೀತಿ ಇನ್ನೊಂದು ಕೊಡ್ತಾರೆ ಬಟ್ ಇದ್ರಲ್ಲಿ ಏನು ಇಲ್ಲ ಯಾಕಿಲ್ಲ ಅಂದ್ರೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮ್ ಕಮಿಷನ್ ದುಡ್ಡನ್ನ ಹೊಡೆದ್ಬಿಟ್ಟು ನಿಮ್ಗೆ ಕೊಡ್ತಾರೆ ಬಟ್ ಇಲ್ಲಿ ಹಂಗಿಲ್ಲ ನೀವೇ ಅಂದ್ರೆ ಕಸ್ಟಮರು ಅಂದ್ರೆ ಈ ಅಪ್ಲಿಕೇಶನ್ ಅವ್ರಿಗೆ ಈ ಆ್ಯಪ್ ಅವ್ರಿಗೆ ನೀವೇ ಕಸ್ಟಮರು ಓಕೆ ನಿಮ್ ಕಡೆಯಿಂದ ಪ್ರತಿ ತಿಂಗಳು ಇಷ್ಟು ಬರ್ತಾ ಇದ್ರೆ ಅವ್ರ ಆಪ್ ನ ರನ್ ಮಾಡಕ್ಕಷ್ಟೇ ಅವರು ಅಷ್ಟು ದುಡ್ಡನ್ನ ಕೇಳ್ತಾ ಇರೋದು ಇನ್ನೊಂದು ಏನಪ್ಪಾ ಅಂದ್ರೆ ನೀವು ಕೇಳ್ಬೋದು ಇಲ್ಲ ಇವಾಗ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಹೇಳ್ತಾರೆ ನೆಕ್ಸ್ಟ್ ಒಂದ್ ವರ್ಷ ಎರಡು ವರ್ಷ ಆದ್ಮೇಲೆ ಇನ್ನೂ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬೋದು ಹೇಳಬಹುದು ಬಟ್ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಒಂದಿದೆ ನೀವು ನೀವು ಕೂಡ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಅವರು ಹದಿನೈದು ವರ್ಷ ಯಾವುದೇ ರೀತಿಯ ಒಂದು ರೂಪಾಯಿನೂ ಕೂಡ ನಾವು ಜಾಸ್ತಿ ಮಾಡಲ್ಲ ಜಾಸ್ತಿ ಮಾಡಲ್ಲ ಅಕಸ್ಮಾತ್ ಏನಾದ್ರು ನಾವು ಒಂದ್ ರೂಪಾಯಿ ಕೂಡ ಜಾಸ್ತಿ ಮಾಡಿದ್ರೆ ನೀವು ನಮ್ಮ ಅಂದ್ರೆ ಈ ಆ್ಯಪ್ ನ ವಿರುದ್ಧ ಕಂಪ್ಲೇಂಟ್ ಕೊಡ್ಬೋದು ಅಂತ ಹೇಳ್ಬಿಟ್ಟು ಆ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಇದೆ ಆ ಆಪ್ ಅಲ್ಲೂ ನಿಮಗೆ ತೋರಿಸ್ತಾ ಇರುತ್ತೆ ನೀವು ಕೂಡ ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ಕೂಡ ಇಟ್ಕೋಬಹುದು ಹದಿನೈದು ವರ್ಷದವರೆಗೂ ನಿಮಗೆ ಒಂದು ರೂಪಾಯಿ ಕೂಡ ಜಾಸ್ತಿ ಆಗಲ್ಲ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕಾರ್ ಏನಿದೆ ಅದೇ ರೀತಿ ಫೈವ್ ತೌಸಂಡ್ ಏನಿದೆ ಆಟೋಗೆ ಇಷ್ಟೇ ಇರುತ್ತೆ ನೀವು ಇದನ್ನ ಆರಾಮಾಗಿ ಕಟ್ಕೊಂಡು ಇನ್ನೊಂದೇನಪ್ಪ ಅಂದ್ರೆ ನೀವೇನಾದ್ರೂ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕಟ್ಟೋದ್ರಿಂದ ತಿಂಗಳ ಇಡೀ ಕೆಲಸ ಮಾಡಿದ್ರೆ ನಿಮ್ಗೆ ಏಳು ಪರ್ಸೆಂಟ್ ನಿಮ್ಗೆ ತಿಂಗಳಿಗೆ ಏಳು ಪರ್ಸೆಂಟ್ ಅಷ್ಟೇ ಬೀಳುತ್ತೆ ಜಾಸ್ತಿ ಬೀಳಲ್ಲ ಏಳು ಪರ್ಸೆಂಟ್ ಬೀಳುತ್ತೆ ನಾವು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಬೇರೆ ಆ್ಯಪ್ಗಳಲ್ಲಿ ಕಟ್ತಾ ಇದೀವಿ ಬಟ್ ಈ ಆಪ್ ಅಲ್ಲಿ ಬಂದ್ಬಿಟ್ಟು ಏಳು ಪರ್ಸೆಂಟ್ ಅಷ್ಟೇ ನಮಗೆ ಬೀಳೋದು ಇದ್ರ ಹೆಸರು ಬಂದ್ಬಿಟ್ಟು ಡ್ರಿಂಜು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ಆಲ್ರೆಡಿ ಒಂದು ಉಡಿಯೋನ ಮಾಡಿದ್ದೀನಿ ಈ ವಿಡಿಯೋದಲ್ಲೂ ಕೂಡ ಸಂಪೂರ್ಣವಾದ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೊಂದು ಏನಾದ್ರೆ ಲಾಸ್ಟ್ ವಿಡಿಯೋದಲ್ಲಿ ಮಾಡಿದಾಗ ಪೊಲೀಸ್ ವೆರಿಫಿಕೇಶನ್ ಒಂದು ಒಂದು ಕಾಲಮ್ ಇತ್ತು ಓಕೆ ಕೆಲವೊಬ್ರೆಲ್ಲ ಹೇಳಿದ್ರು ಪೊಲೀಸ್ ವೆರಿಫಿಕೇಶನ್ ಎಲ್ಲ ಅದಾಗಲ್ಲ ಅದಾಗಲ್ಲ ಅಂದ್ಮೇಲೆ ಇವಾಗ ಅವ್ರ ಆಪ್ ಅಲ್ಲೇ ಕೂಡ ನೋಡಿ ಇವಾಗ ಡ್ರೈವರ್ಸ್ ನ ಡ್ರೈವರ್ಸ್ ಯಾವ ರೀತಿ ಹೇಳ್ತಾರೆ ಆ ರೀತಿ ಅವರ ಆಪ್ ನ ಚೇಂಜ್ ಮಾಡ್ಕೊತಾ ಇದಾರೆ ಈಗ ಪೊಲೀಸ್ ವೆರಿಫಿಕೇಶನ್ ಅನ್ನೋ ಒಂದು ಆಪ್ಷನ್ ಅದ್ ಬಿಟ್ಟು ನೀವು ಡಾಕ್ಯುಮೆಂಟ್ ನ ಎಲ್ಲಾನು ಸಬ್ಮಿಟ್ ಮಾಡ್ಬೇಕಾಗತ್ತೆ ಇವಾಗ ಆ ಆಪ್ ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅದೇ ರೀತಿ ಅದನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಏನೆಲ್ಲ ಪ್ರೊಸೆಸ್ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಈ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಳೋದು ತುಂಬಾನೇ ಈಜಿ ನಾನು ಡಿಸ್ಕ್ರಿಪ್ಷನ್ ಆಪ್ ಲಿಂಕ್ ನ ಕೊಟ್ಟಿದ್ದೀನಿ ಇಲ್ಲಾಂದ್ರೆ ಡ್ರೂನ್ಸ್ ಅಂತ ಹೇಳ್ಬಿಟ್ಟು ಇವಾಗ ನೋಡ್ತಾ ಇದ್ರೂನ್ ಅಸೋಸಿಯೇಟ್ ಡ್ರೈವರ್ ಅಂತ ಇದೆ ನೋಡಿ ಈ ಆ್ಯಪ್ನ ನೀವು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಿಮಗೆ ಕೆಲವೊಂದು ಇನ್ ಕೇಳುತ್ತೆ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಪರ್ಮಿಷನ್ ಕೇಳುತ್ತೆ ನೀವು ಕೂಡ ಪರ್ಮಿಷನ್ ಕೊಡಿ ಪರ್ಮಿಷನ್ ಕೊಟ್ಟ ಮೇಲೆ ನಮ್ಮ ಮೊಬೈಲ್ ನಂಬರ್ನ ನಾವಿಲ್ಲಿ ಇಲ್ಲಿ ಹಾಕಬೇಕಾಗತ್ತೆ ನಮ್ಮ ಮೊಬೈಲ್ ನಂಬರ್ ಹಾಕಿದ್ಮೇಲೆ ಸಬ್ಮಿಟ್ ಆದ್ಮೇಲೆ ನಮಗೊಂದು ಓ ಟಿ ಪಿ ಬರುತ್ತೆ ಓ ಟಿ ಪಿನ ನಾಕೋಬೇಕಾಗತ್ತೆ ಒ ಟಿ ಪಿ ಹಾಕೋದ್ಮೇಲೆ ನಮ್ಗೊಂದು ಕೆಲವೊಂದು ಜನರಲ್ ನೇಮು ಇಮೇಲ್ ಐ ಡಿ ಅದೇ ರೀತಿ ರೆಫರಲ್ ಕೋಡ್ ಅಂತ ಕೇಳುತ್ತೆ ನೀವು ಏನಂದ್ರೆ ಇದಕ್ಕೆ ಬಂದ್ಬಿಟ್ಟು ಆನ್ಬೋರ್ಡಿಂಗ್ ಫೀ ಬಂದ್ಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಬಟ್ ನೀವು ಈ ಕೋಡ್ ಇವಾಗ ಏನ್ ಕಾಣಿಸ್ತಾ ಇಲ್ಲ ಈ ಕೋಡ್ ನ ಯೂಸ್ ಮಾಡೋದ್ರಿಂದ ನಿಮ್ಗೆ ನೈನ್ಟಿ ನೈನ್ ಪರ್ಸೆಂಟ್ ಡಿಸ್ಕೌಂಟ್ ಆಗತ್ತೆ ಒಂದು ಹದಿನೈದು ರೂಪಾಯಿ ಅಷ್ಟೇ ನೀವು ಪೇ ಮಾಡ್ಬೇಕಾಗತ್ತೆ ಯಾರು ಫಸ್ಟ್ ಸಾವಿರ ಜನ ಅಂದ್ರೆ ತೌಸಂಡ್ ತೌಸಂಡ್ ಡ್ರೈವರ್ಸ್ ಯಾರು ಫಸ್ಟ್ ಬರ್ತಾರೆ ಅವರಿಗೆ ಬಂದ್ಬಿಟ್ಟು ಹದಿನೈದು ರೂಪಾಯಿ ನೈಂಟಿ ನೈನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇವಾಗ ಏನ್ ಕೋಡ್ ಕಾಣ್ತಾ ಇದಿಲ್ಲ ಈ ಕೋಡ್ ನ ಹಾಕ್ಬಿಟ್ಟು ನೀವು ಕೂಡ ನೆಕ್ಸ್ಟ್ ಪ್ರೊಸೆಸ್ ನ ಮಾಡ್ಕೋಬಹುದು ಕೋಡ್ ಹಾಕ್ಬಿಟ್ಟು ಟರ್ಮ್ಸ್ ಅಂಡ್ ಕಂಡೀಷನ್ ಅಂತಿದೆ ನೋಡಿ ಎಕ್ಸೆಪ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತಿದೆ ಅದನ್ನ ನೀವು ಇಲ್ಲೇ ಓದ್ಕೋಬಹುದು ಇಲ್ಲಿ ಇದರಲ್ಲಿ ನೋಡಬಹುದು ನೀವು ಕೂಡ ಇದನ್ನ ಓಪನ್ ಮಾಡಿ ನೋಡ್ಕೊಳ್ಳಿ ಏನಂದ್ರೆ ಹದಿನೈದು ಹದಿನೈದು ವರ್ಷ ಅವರು ಅಗ್ರಿಮೆಂಟ್ ನ ಯಾವುದೇ ರೀತಿ ಒಂದು ರೂಪಾಯಿನೂ ಕೂಡ ಜಾಸ್ತಿ ಮಾಡಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಎಕ್ಸೆಪ್ಟ್ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕೊಡ್ಬೇಕಾಗುತ್ತೆ ನೆಕ್ಸ್ಟ್ ಅಂತ ಕೊಟ್ಟಮೇಲೆ ನಮ್ಮ ಲೊಕೇಶನ್ ನ ತಗೊಂಡಿರುತ್ತೆ ಇಲ್ಲಾಂದ್ರೆ ನೀವು ಕೂಡ ಲೊಕೇಶನ್ ಹಾಕೊಳ್ಳಿ ಲೊಕೇಶನ್ ಹಾಕಿದ್ಮೇಲೆ ನೆಕ್ಸ್ಟ್ ನಮ್ಗೆ ಕ್ಯಾಬ್ ಕಾರ ಅಂತ ಕೇಳುತ್ತೆ ಕಾರ್ ಇದ್ರೆ ಕಾರ್ ಅಂತ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಕ್ಯಾಬ್ ಇದ್ರೆ ಕಾರ್ ಅಂದ್ರೆ ಆಟೋ ಇದ್ರೆ ಆಟೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಪೇಜ್ ಬಂದ್ಬಿಟ್ಟು ನಮ್ದು ಏನಂದ್ರೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಓಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು ಇಲ್ಲಿ ನೋಡಬಹುದು ನೀವು ಕಮರ್ಷಿಯಲ್ ಡ್ರೈವಿಂಗ್ ಲೈಸೆನ್ಸ್ ಅದೇ ರೀತಿ ಡ್ರೈವಿಂಗ್ ಲೈಸೆನ್ಸ್ ಫೋಟೋ ಡ್ರೈವರ್ ಫೋಟೋ ಅದೇ ರೀತಿ ಆಧಾರ್ ಕಾರ್ಡು ಕ್ಯಾನ್ಸಲ್ ಚೆಕ್ ಅದೇ ರೀತಿ ಪೊಲೀಸ್ ವೆರಿಫಿಕೇಶನ್ ಒಂದು ಇಲ್ಲ ಇವಾಗ ಮುಂಚೆ ಇತ್ತು ಓಕೆ ಇವಾಗಿಲ್ಲ ಅದನ್ನೆಲ್ಲ ಅಪ್ಲೋಡ್ ಮೇಲೆ ವೆಹಿಕಲ್ ಇನ್ಶೂರೆನ್ಸು ಆರ್ ಸಿ ವೆಹಿಕಲ್ ಸರ್ಟಿಫಿಕೇಟು ಪರ್ಮಿಟು ಎಫ್ ಸಿ ವೆಹಿಕಲ್ ನಾಲ್ಕು ಫೋಟೋ ಹಾಕಬೇಕಾಗುತ್ತೆ ಇದೆಲ್ಲ ಹಾಕಿದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪೇಮೆಂಟ್ ಪೇಮೆಂಟ್ ಬಂದ್ಬಿಟ್ಟು ಏನಾದ್ರು ಆ ಕೋಡ್ ಹಾಕಿಲ್ಲ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆ ಕೋಡ್ ಹಾಕಿದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಆ ಕೋಡ್ ಹಾಕಿದ್ರೆ ನಿಮಗೆ ಬರೀ ನೈಂಟಿ ನೈನ್ ಪರ್ಸೆಂಟ್ ಡಿಸ್ಕೌಂಟ್ ಆಗ್ಬಿಟ್ಟು ಹದಿನೈದು ರೂಪಾಯಿ ನೀವು ಪೇ ಮಾಡ್ಬೇಕಾಗತ್ತೆ ಮತ್ತೊಂದ್ಸತಿ ಹೇಳ್ತಾ ಇದೀನಿ ಇದು ಬಂದ್ಬಿಟ್ಟು ಫಸ್ಟ್ ಸಾವಿರ ಜನಕ್ಕೆ ಮಾತ್ರ ಓಕೆ ಓಕೆ ಅದನ್ನ ನೀವು ಕೂಡ ಮಾಡ್ಕೊಂಡ್ಬಿಟ್ಟು ಫಿಫ್ಟೀನ್ ರುಪೀಸ್ ನೀವು ಪೇ ಮಾಡ್ಬೇಕಾಗತ್ತೆ ಪೇ ಮಾಡಿದ್ಮೇಲೆ ನಿಮ್ಗೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ ಸಕ್ಸಸ್ಫುಲ್ ಅಂತ ಬಂದಾಗ ಇಲ್ಲಿ ನೀವು ನೋಡಬಹುದು ಸಕ್ಸಸ್ಫುಲ್ ಅಂತ ಬಂದಾಗ ಇಲ್ಲಿ ಪೆಂಡಿಂಗ್ ಅಂತ ಬರುತ್ತೆ ಇವಾಗ ಡಾಕ್ಯುಮೆಂಟ್ ಅಪ್ರೂವಲ್ ಪೆಂಡಿಂಗ್ ಅಂತ ಬರುತ್ತೆ ಪೆಂಡಿಂಗ್ ಅಂತ ಬಂದ್ಮೇಲೆ ನಿಮ್ಗೆ ವಿತ್ ಇನ್ ಒನ್ ಡೇದಲ್ಲಿ ಅವರು ಚೆಕ್ ಮಾಡ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ ಎಲ್ಲಾನು ಚೆಕ್ ಮಾಡ್ಬಿಟ್ಟು ಅಪ್ರೂವ್ ಕೊಡ್ತಾರೆ ಅಪ್ರೂವ್ ಕೊಟ್ಮೇಲೆ ಇವಾಗ ಏನಂದ್ರೆ ಸದ್ಯಕ್ಕೆ ಯೂಸರ್ ಆ್ಯಪ್ ಸದ್ಯದಲ್ಲೇ ಬರ್ತಾ ಇದೆ ಅದ್ರ ಜೊತೆಗೆ ಇವಾಗ ಯಾವೆಲ್ಲ ಕೆಲವೊಂದು ಕಂಪ್ನಿಗಳಿಗೆ ಅಟ್ಯಾಚ್ಮೆಂಟ್ ಆಗಿದೆ ಈ ಅಪ್ಲಿಕೇಶನ್ ಅವ್ರ ಕಡೆಯಿಂದ ಗಳು ಇವಾಗ ಸದ್ಯಕ್ಕೆ ಬರ್ತಾ ಇದಾವೆ ನೀವು ಕೂಡ ಇವಾಗ ಏನಾದ್ರು ಮಾಡ್ಬಿಟ್ರೆ ಡೈರೆಕ್ಟ್ ಆಗಿ ಓಡಿಬಹುದು ಅಂದ್ರೆ ಆರ್ಡರ್ಗಳನ್ನ ಅಂದ್ರೆ ಬುಕ್ಕಿಂಗ್ಗಳನ್ನ ಹೊಡಿಬಹುದು ಮೊದಲ ಸಾವಿರ ಜನಕ್ಕೆ ಮಾತ್ರ ಆಪರ್ ಇದೆ ಬೇಗ ಬೇಗ ಇನ್ಸ್ಟಾಲ್ ಮಾಡ್ಕೊಳ್ಳಿ ಈ ರೀತಿ ಮಾಡಿ ಅಂದ್ರೆ ಎಲ್ಲ ಆ್ಯಪ್ ಗಳನ್ನು ಯೂಸ್ ಜೊತೆಗೆ ಇದನ್ನೂ ಆ್ಯಪ್ ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಗೆ ಆರ್ಡರ್ ಬಂದ್ರೆ ಇದನ್ನು ಕೂಡ ಹೊಡಿಬಹುದು ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇದ್ರ ಬಗ್ಗೆ ಆಲ್ರೆಡಿ ಕನ್ನಡಿಗರೇ ಅಪ್ಲಿಕೇಶನ್ ನ ರೆಡಿ ಮಾಡಿದ್ದಾರೆ ಡ್ರೈವರ್ಸ್ ಗೋಸ್ಕರನೇ ಇದನ್ನ ರೆಡಿ ಮಾಡಿದ್ದಾರೆ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋದಾನ ಈ ವಿಡಿಯೋ ಬಗ್ಗೆ ಹೇಗೆ ಅನಿಸ್ತು ಈ ಡ್ರಿಂಜ್ ಬಗ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್